ನಮಸ್ಕಾರ ಈ ವಿಡಿಯೋ ನೋಡಿ ಮುಗಿಯುವಷ್ಟರಲ್ಲಿ ತಲೆ ಕೂದಲು ಉದುರ್ಲಿಕ್ಕೆ ಇರುವಂಥ ಕಾರಣಗಳು ಮತ್ತು ಪ್ರತಿ ಕಾರಣಕ್ಕೆ ಇರುವಂಥ ಪರಿಹಾರಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ಜೊತೆಗೆ ಕೊನೆಯಲ್ಲಿ ನಾನು ಕೂದಲು ಉದುರೋದನ್ನು ತಪ್ಪಿಸಲಿಕ್ಕೆ ಇರುವಂಥ ಐದು ಮುದ್ರೆಗಳ ಬಗ್ಗೆ ಕೂಡ ಹೇಳ್ತೇನೆ ಆ ಮುದ್ರೆಗಳನ್ನು ಸರಿಯಾಗಿ ಫಾಲೋ ಮಾಡಿದರೆ ಕೂದಲು ಚೆನ್ನಾಗಿ ಬೆಳಲಿಕ್ಕೂ ಸಾಧ್ಯ ಆಗುತ್ತೆ ಸೊ ಬೇರೆ ಬೇರೆ ಕಾರಣಗಳು ಮತ್ತು ಬೇರೆ ಬೇರೆ ಪರಿಹಾರಗಳ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಇನ್ನು ನಾಲ್ಕೈದು ವರ್ಷ ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ರೆ ನಿಮ್ಗೆ ಅನ್ನಿಸಬಹುದು ಇವರೇ ಬಾಲ್ಡ್ ಆಗಿದ್ದಾರೆ ನಮ್ಮ ಹೇರ್ ಗೆ ಏನ್ ಸೊಲ್ಯೂಷನ್ ಹೇಳ್ತಾರೆ ಅಂತ ಈಗ ನಿಮ್ಗೆ ಅನಿಸ್ತಾ ಇರುತ್ತೆ ಮುಂದೆ ಬಾಲ್ಡ್ ಆಗೋದನ್ನ ಇವ್ರ ಹತ್ರ ಆಗಲ್ಲ ಇವರ ಹೇರ್ ಫಾಲ್ ಅನ್ನ ಇವರೇ ಸರಿ ಮಾಡ್ಕೊಳ್ಲಿಕ್ಕೆ ಆಗಲ್ಲ ಅಂತ ಆದರೆ ಇನ್ನು ನಮ್ಗೆ ಏನು ಸೊಲ್ಯೂಷನ್ ಹೇಳೋದು ನಮ್ಗೆ ಪರಿಹಾರ ಇವ್ರು ಹೇಳ್ತಾರೆ ಅಂತ ನಿಜ ಹೇಳಬೇಕು ಅಂದ್ರೆ ಇಲ್ಲೇ ವಿಷಯ ಇರೋದು ನನ್ನ ತಂದೆ ಬಾಲ್ಡ್ ಆಗಿ ಎಷ್ಟೋ ವರ್ಷ ಆಯ್ತು ನನ್ನ ಸೋದರ ಮಾಮಂದಿರ್ ಇಬ್ಬರೂ ಕೂಡ ಎಷ್ಟೋ ವರ್ಷಗಳು ನಾನು ನೋಡ್ತಾ ಇರುವಾಗ್ಲಿಂದ ನಾನು ಹುಟ್ಟಿದ ನಂತರ ಬಾಲ್ಡ್ ಆಗಿಯೇ ನಾನು ಅವ್ರು ನೋಡಿರೋದು ಅಂದ್ರೆ ನಾನು ಕೂಡ ಎಷ್ಟೋ ವರ್ಷಗಳ ಹಿಂದೆ ಬಾಲ್ಡ್ ಆಗ್ಬೇಕಿತ್ತು ತಲೆಯ ಮೇಲೆ ಕೂದಲು ಇರಬಾರ್ದಿತ್ತು ಆದರೆ ನಾನು ಮುಂದೆ ಹೇಳಲಿಕ್ಕೆ ಹೊರಟಿರುವಂತಹ ಕೆಲವು ಪರಿಹಾರಗಳು ಜೊತೆಗೆ ನನ್ನ ಲೈಫ್ ಸ್ಟೈಲ್ ಕಾರಣದಿಂದಾಗಿ ಇಲ್ಲಿಯವರೆಗೆ ಬಾಳ್ ಆಗಿಲ್ಲ ಮುಂದೆ ಬಹುಶಃ ಆಗ್ತೇನೆ ತಪ್ಸ್ಲಿಕ್ ಆಗುತ್ತೆ ಅಂತಲ್ಲ ಆದರೆ ಇಷ್ಟರ ಮಟ್ಟಿಗೆ ನಾವು ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಜೊತೆಗೆ ಬಹಳಷ್ಟು ಜನರಲ್ಲಿ ಕಲ್ಪನೆ ಇದೆ ಯಾವುದೋ ಒಂದು ಜಾದೂ ಮಾಡುವಂಥ ಅದ್ಭುತವಾದಂತಹ ಎಣ್ಣೆಯನ್ನು ಹಾಕಿದರೆ ಅದರಿಂದ ಹೇರ್ ಫಾಲ್ ಗುಣ ಆಗೋಗುತ್ತೆ ಆ್ಯಡಲ್ಲಿ ತೋರಿಸುವಂಥ ಯಾವುದೋ ಪುರಾತನ ತಾಳೆಯ ಗರಿಯಲ್ಲಿ ನೋಡಿ ಮಾಡಿದಂಥ ಎಣ್ಣೆಯನ್ನು ಹಾಕಿದರೆ ಸಾಲ್ವ್ ಆಗುತ್ತೆ ಅಥವಾ ಅಂತ ಶ್ಯಾಂಪು ಹಾಕಿದರೆ ಸಾಲ್ವ್ ಆಗುತ್ತೆ ಅಂತ ಖಂಡಿತ ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿಯೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ಮೊದಲನೇದಾಗಿ ಆಯುರ್ವೇದದ ಪ್ರಕಾರ ಕೂದಲು ಅಸ್ಥಿಧಾತುವಿನ ಮಲ ನಾವು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಈ ಏಳು ಧಾತುಗಳ ಬಗ್ಗೆ ಹೇಳ್ತೀವಲ್ಲ ಆ ಏಳು ಧಾತುಗಳಲ್ಲಿ ಅಸ್ಥಿಧಾತುವಿನ ಮಲ ಈ ಕೂದಲು ಸೊ ಇಲ್ಲಿ ಕೂದಲು ಚೆನ್ನಾಗಿರಬೇಕು ಅಂತಾದರೆ ಅಸ್ಥಿಧಾತುವಿಗೆ ಪುಷ್ಟಿ ಇರಬೇಕು ಅಸ್ಥಿ ಪುಷ್ಟಿ ಇರಬೇಕು ಅಂದರೆ ಓವರ್ ಆಲ್ ಆಗಿ ಉಳಿದ ಎಲ್ಲ ಧಾತುಗಳು ಚೆನ್ನಾಗಿ ಚೆನ್ನಾಗಿರಬೇಕು ನಾನು ಆಲ್ರೆಡಿ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಏನಂದರೆ ಈ ಧಾತು ಪುಷ್ಟಿ ಮಾಡುವಂತಹ ದ್ರವ್ಯಗಳು ಯಾವ್ಯಾವುದು ಅಂತ ಸೊ ಅಂಥವನ್ನು ಸೇವನೆ ಮಾಡಬೇಕು ವಿಶೇಷವಾಗಿ ಅಸ್ಥಿಧಾತುವಿಗೆ ಹೆಲ್ಪ್ ಮಾಡುವಂಥದ್ದು ಅಂತಂದರೆ ನೆಲ್ಲಿಕಾಯಿ ಎಳ್ಳು ಹಾಲು ತುಪ್ಪ ಕೆಲವು ಮಾಂಸಾಹಾರ ಪದಾರ್ಥಗಳು ಇಂಥವೆಲ್ಲ ತುಂಬ ಹೆಲ್ಪ್ ಆಗ್ತವೆ ಮತ್ತೆ ಕೆಲವು ದಿನಗಳ ಹಿಂದೆ ನಾನು ಮೂಳೆಗೆ ಹತ್ ಶಕ್ತಿ ಕೊಡುವಂಥ ಹತ್ತು ಪದಾರ್ಥಗಳ ಬಗ್ಗೆ ಹೇಳಿದ್ದೆ ಅದನ್ನು ಬೇಕಾದರೆ ಸಲ ನೋಡ್ಕೊಳ್ಳಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಥವಾ ಕ್ಯಾಲ್ಶಿಯಂ ಹೆಚ್ಚಿರುವಂಥ ಆಹಾರ ಪದಾರ್ಥಗಳು ಕೂಡ ಅಸ್ಥಿಧಾತುವಿಗೆ ಶಕ್ತಿಯನ್ನು ಕೊಡುವಂಥವು ಹಾಗಾಗಿ ಅಂಥವನ್ನು ಹೆಚ್ಚಾಗಿ ಸೇವನೆ ಮಾಡಬೇಕು ಕ್ಯಾಲ್ಸಿಯಂ ಡೆಫಿಷಿಯೆನ್ಸಿ ಆಗದೇ ಇರೋ ಥರ ನೋಡ್ಕೊಳ್ಬೇಕು ತೈಲ ಅಂತ ಆಯುರ್ವೇದದಲ್ಲಿ ಒಂದು ಔಷಧ ಸಿಗತ್ತೆ ಸಾಮಾನ್ಯವಾಗಿ ಬಹುತೇಕ ವೈದ್ಯರುಗಳು ಅಸ್ಥಿ ಧಾತುವಿಗೆ ಅಥವಾ ಮೂಳೆಗೆ ಶಕ್ತಿಯನ್ನು ಕೊಡಬೇಕು ಅಂತಿದ್ರೆ ಇದನ್ನು ಕೊಡ್ತಾರೆ ಸೊ ಗಂಧ ತೈಲವನ್ನು ಬೆಳಿಗ್ಗೆ ಹತ್ತು ಹನಿ ಸಂಜೆ ಹತ್ತು ಹನಿ ಬಿಸಿರಿನಲ್ಲಿ ಆಹಾರ ಸೇವಿಸುವ ಒಂದು ಮುಕ್ಕಾಲು ಗಂಟೆಯ ಮೊದಲು ಸೇವನೆ ಮಾಡಿದರೆ ಮೂಳೆ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ಗಂಧ ತೈಲದ ಮಾತ್ರೆಗಳು ಸಿಗ್ತವೆ ಕ್ಯಾಪ್ಸೂಲ್ ಸಿಗ್ತವೆ ಅವನ್ನು ಕೂಡ ಸೇವನೆ ಮಾಡಬಹುದು ಆಗ ಮೂಳೆ ಸ್ಟ್ರಾಂಗ್ ಆಗುತ್ತೆ ಇನ್ನು ಜೆನೆಟಿಕ್ಸ್ ಕಾರಣದಿಂದ ಅಂದರೆ ಹೆರಿಡಿಟ್ರಿ ಫ್ಯಾಕ್ಟರಿಂದ ನಮಗೆ ಹೇರ್ ಫಾಲ್ ಆಗ್ತಿದೆ ಬಾಳ್ ಆಗ್ತಿದ್ದೇವೆ ಅಂತಾದರೆ ಆಗ ರಸಾಯನ ಥೆರಪಿ ಹೆಲ್ಪ್ ಮಾಡುತ್ತೆ ರಸಾಯನ ಅಂತಂದರೆ ನಾನು ಹಲವು ಬಾರಿ ಹೇಳಿದ್ದೇನೆ ನಮ್ಮ ಮುಪ್ಪನ್ನು ಮುಂದೂಡುವಂಥ ಆರೋಗ್ಯವನ್ನು ಹೆಚ್ಚು ಮಾಡುವಂಥ ದ್ರ ಔಷಧಗಳು ಅಥವಾ ದ್ರವ್ಯಗಳು ಅಂತ ಅದರಲ್ಲಿ ವಿಶೇಷವಾಗಿ ಚವನಪ್ರಾಶದಂತಹ ರಸಾಯನಗಳು ನಮಗೆ ಇಂಥ ವಿಷಯದಲ್ಲಿ ಹೆಲ್ಪ್ ಮಾಡ್ತವೆ ಹಾಗಾಗಿ ಅಂತಹ ಒಂದು ಯೋಚನೆ ಇರುವಂಥವರು ಅಥವಾ ಅಂತಹ ಭಯ ಇರುವಂಥವರು ಚವನಪ್ರಾಶ ಸಾಮಾನ್ಯವಾಗಿ ಎಲ್ಲರೂ ತೆಗೆದುಕೊಳ್ಬೋದಂಥದ್ದು ಅದನ್ನು ತಂದು ನಿತ್ಯ ಬೆಳಿಗ್ಗೆ ಮತ್ತು ರಾತ್ರಿ ಆಹಾರ ಸೇವಿಸುವ ಮುಕ್ಕಾಲು ಗಂಟೆ ಮೊದಲು ತಿಂದು ಬಿಸಿನೀರು ಕುಡಿಬಹುದು ಚವನಪ್ರಾಶ ಅಂದರೆ ಯಾವುದೋ ಫೇಮಸ್ ಕಂಪನಿದು ಬೇಡ ನಮ್ಮ ರಾಜ್ಯದಲ್ಲಿ ತಯಾರಾಗುವಂತಹ ನಮ್ಮ ರಾಜ್ಯದ ಕಂಪನಿಗಳ ಚವನಪ್ರಾಶ ಚೆನ್ನಾಗೇ ಇವೆ ಅಂಥವನ್ನು ಸೇವನೆ ಮಾಡಬಹುದು ಅಥವಾ ಅದಕ್ಕಿಂತ ಒಳ್ಳೆಯದು ಅಂತಂದರೆ ನಿಮ್ಮ ಆಯುರ್ವೇದ ವೈದ್ಯರ ಹತ್ರ ಕೇಳಿ ಸ್ವತಃ ಅವರು ತಯಾರು ಮಾಡ್ತಾರೆ ಅಂತಂದರೆ ಅದನ್ನು ಸೇವನೆ ಮಾಡ್ಬೋದು ಯಾಕೆಂದರೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡುವಾಗ ಅದರ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಥವಾ ಅವ್ರ ಹತ್ರ ಯಾವ ಕಂಪನಿ ಒಳ್ಳೆಯದು ಅಂತ ಕೇಳಿಕೊಂಡು ಅದನ್ನು ಸೇವನೆ ಮಾಡೋದು ಒಳ್ಳೆಯದು ಇನ್ನು ಮೂರನೆಯದು ಆಹಾರ ತುಂಬ ಜನರಿಗೆ ಆಹಾರವೇ ತೊಂದರೆ ಕೊಡ್ತಾ ಇರೋದು ವಿಶೇಷವಾಗಿ ಉಪ್ಪು ಎಷ್ಟು ಉಪ್ಪನ್ನು ಹೆಚ್ಚು ತಿಂತೀರೋ ಅಷ್ಟು ನಿಮ್ಮ ತಲೆಯ ಮೇಲೆ ಕೂದಲು ಕಡಿಮೆ ಆಯಿತು ಅಂತ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ಉಪ್ಪಿಗೆ ಸಡಿಲ ಮಾಡುವ ಗುಣ ಇದೆ ಆ ಗುಣದಿಂದಾಗಿ ಅದು ನಾವು ಶೈಥಿಲ್ಯ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ ಸೊ ಆ ಗುಣದಿಂದಾಗಿ ಅದು ಹೇರ್ ಫಾಲ್ ಫಾಲಿಕಲ್ಸಿಂದ ಕೂದಲು ಬೇಗ ಉದುರುವ ಹಾಗೆ ಮತ್ತು ಬೇಗ ಹಣ್ಣಾಗುವ ಹಾಗೆ ನೋಡ್ಕೊಳ್ತದೆ ಹಾಗಾಗಿ ಉಪ್ಪು ಹುಳಿ ಖಾರ ಇವು ಕಡಿಮೆ ಆಗಿ ಇರೋ ಥರ ನೋಡಿಕೊಳ್ಬೇಕು ತುಂಬ ಉಷ್ಣಗುಣ ಇರುವಂಥ ಆಹಾರವನ್ನು ಸೇವನೆ ಮಾಡಬಾರ್ದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಈ ಗೋಬಿ ಮಂಚೂರಿ ಅಥವಾ ಬೇಲ್ಪುರಿ ಪಾನಿಪುರಿ ಅಂತ ಹೊರಗಡೆ ಸಿಗುವಂಥ ಆಹಾರ ಪದಾರ್ಥಗಳು ತುಂಬ ಮಸಾಲ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಸಹಜವಾಗಿ ಹೇರ್ ಫಾಲ್ ಹೆಚ್ಚಾಗ್ತದೆ ಪಿತ್ತ ಮತ್ತೆ ವಾತದೋಷವನ್ನು ಹೆಚ್ಚು ಮಾಡುವಂಥ ಆಹಾರ ಪದಾರ್ಥಗಳು ಅಂದರೆ ಈಗೆಲ್ಲ ಹೇಳಿವಂತ ಹೇಳಿರುವಂಥವೆ ಜೊತೆಗೆ ತುಂಬ ಒಣ ಆಹಾರ ಪದಾರ್ಥಗಳು ಅಂದರೆ ಈ ಸ್ನಿಗ್ಧತೆ ಜಿಡ್ಡಿನ ಅಂಶ ಇಲ್ಲೇ ಇರುವಂಥ ಆಹಾರ ಪದಾರ್ಥಗಳನ್ನು ಹೆಚ್ಚೆಚ್ಚಾಗಿ ಸೇವನೆ ಮಾಡ್ತಾ ಹೋದರೆ ಆಗ ಕೂಡ ಕೂದಲುದ್ರೋದು ಹೆಚ್ಚಾಗುತ್ತೆ ಸೊ ಜಿಡ್ಡು ಇರುವಂಥ ಅಂದರೆ ಒಳ್ಳೆಯ ಹಾಲು ತುಪ್ಪ ಅಥವಾ ಎಳ್ಳೆಣ್ಣೆಯಂತಹ ಆಹಾರ ಪದಾರ್ಥವನ್ನು ಸ್ವಲ್ಪ ಹೆಚ್ಚಾಗಿ ಬಳಕೆ ಮಾಡಿದರೆ ಕೂದ ಉದುರೋದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕೆಲವೊಮ್ಮೆ ಕೆಲವು ರೋಗಗಳ ಕಾರಣದಿಂದಾಗಿ ನಿಮಗೆ ಹೇರ್ ಫಾಲ್ ಆಗಿರುತ್ತೆ ಅಂದರೆ ರೋಗ ಗುಣ ಆಗಿರುತ್ತೆ ಉದಾಹರಣೆಗೆ ಡೆಂಗ್ಯೂನೋ ಟೈಫಾಯ್ಡೋ ಜಾಂಡೀಸೋ ಆಗಿ ನೀವು ಪೂರ್ತಿಯಾಗಿ ಗುಣ ಆದ್ರಿ ಆದರೆ ಹೇರ್ ಫಾಲ್ ಮಾತ್ರ ಕಡಿಮೆ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ನಾರಸಿಂಹ ರಸಾಯನದಂತಹ ರಸಾಯನ ಔಷಧಗಳು ಹೆಲ್ಪ್ ಮಾಡ್ತಾರೆ ಅದನ್ನು ಔಷಧ ಅಂಗಡದಿಂದ ಅಂಗಡಿಯಿಂದ ತಂದು ಸಂಜೆ ಒಂದು ಆರು ಗಂಟೆಯ ಹೊತ್ತಿಗೆ ಅದನ್ನು ಒಂದು ಚಮಚದಷ್ಟು ತಿಂದು ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆಯೋ ಒಂದೆರಡು ತಾಸು ಬಿಟ್ಟು ಊಟ ಮಾಡಬಹುದು ಅದನ್ನು ತಿಂದು ಬಿಸಿ ಬಿಸಿಯಾಗಿರುವಂಥದ್ದನ್ನು ಸೇವನೆ ಮಾಡೋದು ಕೆಲವೊಬ್ಬರಿಗೆ ಸರಿಯಾಗಿ ಆಗೋದಿಲ್ಲ ವಿಶೇಷವಾಗಿ ಪಿತ್ತ ಪ್ರಕೃತಿ ಇರುವಂಥವರಿಗೆ ಹಾಗಾಗಿ ಅದನ್ನು ತಿಂದು ಸ್ವಲ್ಪ ಉಗುರು ಬೆಚ್ಚಗಿನ ಹಾಲನ್ನು ಕುಡಿಯೋದು ಒಳ್ಳೆಯದು ಇನ್ನು ಐದನೇದಾಗಿ ಆ್ಯಂಟಿ ನ್ಯೂಟ್ರಿಯೆಂಟ್ಸ್ ಅಥವಾ ವಿಷಾಹಾರ ಅಂತ ಹೇಳ್ಬೋದು ಅಂದರೆ ಯಾವುದೆಲ್ಲ ನಾವು ಸೇವನೆ ಮಾಡಿದಾಗ ನಾವು ಉಳಿದ ಆಹಾರದಲ್ಲಿ ತೆಗೆದುಕೊಂಡಂತಹ ನ್ಯೂಟ್ರಿಯೆಂಟ್ಸ್ ಪೋಷಕಾಂಶಗಳನ್ನು ದೇಹ ಹೀರ್ಕೊಳ್ಳಿಕ್ಕೆ ಬಿಡೋದಿಲ್ವೋ ಅಥವಾ ಆ ಪೋಷಕಾಂಶಗಳನ್ನು ಕೂಡ ನಾಶ ಮಾಡುತ್ತೋ ಅಂತಹ ಆಹಾರಗಳಿಂದ ನಮಗೆ ಹೇರ್ ಫಾಲ್ ಹೆಚ್ಚಾಗುತ್ತೆ ಬೇಗ ಬಾಳ್ ಆಗ್ತೀವಿ ಮಹಿಳೆಯರಲ್ಲಿ ಕೂದಲು ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅಂತಹ ಟಾಕ್ಸಿನ್ಸನ್ನು ನಾವು ಸೇವನೆ ಮಾಡೋದನ್ನು ಬಿಡಬೇಕು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಮತ್ತೆ ಅದೇ ಔಟ್ಸೈಡ್ ಫುಡ್ ಕೆಲವು ಮೆಡಿಸಿನ್ಸ್ ಅಥವಾ ಈ ಎಲ್ಲ ಟಾಕ್ಸಿನ್ಸ್ ತುಂಬ ಸಕ್ಕರೆ ಇರಬಹುದು ಅಥವಾ ಕೆಮಿಕಲ್ಸ್ ತುಂಬ ಸ್ಪ್ರೇ ಆಗಿರುವಂಥ ತುಂಬ ಟಾಕ್ಸಿನ್ಸ್ ಇರುವಂಥ ಆಹಾರಗಳಿರ್ಬೋದು ಸೊ ಅಂಥವನ್ನು ಸೇವನೆ ಮಾಡಿದಾಗ ತೊಂದರೆ ಆಗುತ್ತೆ ಸೊ ಆ ಆ ಥರದ ವಿಷವನ್ನು ಹೊರಗೆ ಹಾಕಲಿಕ್ಕೆ ಪಂಚಕರ್ಮ ಚಿಕಿತ್ಸೆಗಳು ತುಂಬ ಅದ್ಭುತವಾಗಿ ಕೆಲಸ ಮಾಡ್ತವೆ ವಿಶೇಷವಾಗಿ ವಿರೇಚನ ನಸ್ಯ ಶಿರೋಬಸ್ತಿ ಶಿರೋ ಪಿಚು ಶಿರೋ ಧಾರ ಇಂಥವು ಕೆಲಸ ಮಾಡ್ತವೆ ಸಾಧ್ಯ ಆಗೋದಿಲ್ಲ ಅಂತ ಆದರೆ ಒಂದು ಅರ್ಧ ಚಮಚ ನೆಲ್ಲಿಕಾಯಿಯ ಪುಡಿ ಅರ್ಧ ಚಮಚ ಅರಿಶಿನ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ ಒಂದು ಹದಿನೈದು ದಿವಸ ನಿತ್ಯ ಸೇವನೆ ಮಾಡಬೇಕು ಸೊ ಅದನ್ನು ಸೇವನೆ ಮಾಡ್ತಾ ಹೋದ ಹಾಗೆ ಸ್ವಲ್ಪ ನಮ್ಮ ದೇಹದಲ್ಲಿ ವಿಷ ಪ್ರಮಾಣ ಕಡಿಮೆ ಆಗುತ್ತೆ ಅದಾದ ನಂತರ ನಾನು ರಸಾಯನ ಚೂರ್ಣದ ಬಗ್ಗೆ ಹೇಳಿದ್ದೆ ಈ ವಿಡಿಯೋದ ಕೊನೆಯಲ್ಲಿ ಅದರ ಲಿಂಕನ್ನು ಕೊಡ್ತೇನೆ ಅದನ್ನು ನೀವು ನೋಡ್ಕೊಳ್ಬಹುದು ರಸಾಯನ ಚೂರ್ಣ ಅಂತಂದ್ರೆ ನೆಲ್ಲಿಕಾಯಿಯ ಪುಡಿ ಅಮೃತ ಬಳ್ಳಿಯ ಪುಡಿ ಜೊತೆಗೆ ಗೋಕ್ಷುರ ಅಥವಾ ನೇಗಿಲ ಮುಳ್ಳಿನ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಸೇರಿಸಿಟ್ಟುಕೊಂಡು ಬೆಳಿಗ್ಗೆ ಅರ್ಧ ಚಮಚ ರಾತ್ರಿ ಅರ್ಧ ಚಮಚ ಅದನ್ನು ಸೇವನೆ ಮಾಡಬಹುದು ಅದನ್ನು ಸೇವನೆ ಮಾಡ್ತಾ ಹೋದರೆ ತುಂಬ ಅದ್ಭುತ ಪರಿಣಾಮ ಉಂಟಾಗುತ್ತೆ ವಿಡಿಯೋದ ಕೊನೆಯಲ್ಲಿ ಬರುವ ಅನ್ನು ಕ್ಲಿಕ್ ಮಾಡಿ ನೀವು ನೋಡ್ಕೊಳ್ಬೋದು ಡೀಟೇಲ್ಡ್ ವಿಡಿಯೋ ನಿಮಗೆ ಸಿಗುತ್ತೆ ಇನ್ನು ಆರನೇದಾಗಿ ನಾವು ದಿನಚರಿಯಲ್ಲಿ ಮಾಡುವಂತಹ ತಪ್ಪುಗಳು ವಿಶೇಷವಾಗಿ ನಿದ್ದೆಗೆಡೋದು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡದೇ ಇರೋದು ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದು ತುಂಬ ಸಿಟ್ಟು ಮಾಡ್ಕೊಳ್ಳೋದು ಪ್ರತಿಯೊಂದಕ್ಕೂ ಇರಿಟೇಷನ್ ಮಾಡ್ಕೊಳ್ಳೋದು ಇವೆಲ್ಲ ನಮ್ಮ ಈ ಇತರ ಸಮಸ್ಯೆಗಳು ಹೆಚ್ಚಾಗಲಿಕ್ಕೆ ಕಾರಣ ಆಗುತ್ತೆ ಹಾಗಾಗಿ ನಾವು ಇವನ್ನೆಲ್ಲ ಬಿಡಬೇಕು ಇನ್ನು ಏಳನೇದಾಗಿ ದಿನಚರಿಯಲ್ಲಿ ಎಲ್ಲವನ್ನ ಸರಿ ಮಾಡ್ಕೊಳ್ಬೋದು ಆದರೆ ಈ ಟೆನ್ಷನ್ ಸ್ಟ್ರೆಸ್ ತಗೊಳ್ಳೋದನ್ನು ನಾನು ಥರ ಸರಿ ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನುವಂಥವ್ರು ಏನು ಮಾಡಬೇಕು ಅನ್ನೋದನ್ನು ನೋಡ್ಕೊಳ್ಳೇಬೇಕು ಯಾಕೆಂದರೆ ಸ್ಟ್ರೆಸ್ ತುಂಬ ದೊಡ್ಡ ಕಾರಣ ಈ ಕೂತು ಉದುರಲಿಕ್ಕೆ ಸೊ ಅಲ್ಲಿ ಮೊದಲನೇದಾಗಿ ದಾರ ಶಿರೋಧಾರ ತಕ್ರಧಾರ ತೆರಧಾರದ ಚಿಕಿತ್ಸೆಗಳು ಹೆಲ್ಪ್ ಮಾಡ್ತವೆ ಸಾಧ್ಯ ಆದರೆ ನಿಮ್ಮ ಹತ್ತಿರದ ಪಂಚಕರ್ಮ ಚಿಕಿತ್ಸೆ ಸೆಂಟರ್ಗೆ ಹೋಗಿ ಅಲ್ಲಿ ಅದನ್ನು ಮಾಡಿಸ್ಕೊಳ್ಬೋದು ಅಥವಾ ನಿತ್ಯವೂ ಒಂದು ಹತ್ತು ಹನ್ನೆರಡು ಒಂದೆಲಗದ ಏನು ಬೇರು ಸಮೇತ ಅಂದರೂ ಅಥವಾ ಅದನ್ನು ತಂದು ಆ ಹತ್ತು ಹನ್ನೆರಡು ಎಲೆಗಳನ್ನು ನಿತ್ಯ ಸೇವನೆ ಮಾಡಬೇಕು ಸಾ ಸಾಧ್ಯ ಆಗೋದಿಲ್ಲ ಅಂದರೆ ಒಂದು ಅರ್ಧ ಚಮಚ ಒಂದೆಲಗದ ಪುಡಿ ರಂಧಿಯಂಗ್ಲಿ ಸಿಗುತ್ತೆ ಅದನ್ನು ತಂದು ನೀರಿಗೆ ಹಾಕ್ಕೊಂಡು ನಿತ್ಯ ಒಂದು ಸಾರಿ ಕುಡಿಬಹುದು ಯಾಕೆ ಅಂದರೆ ಈ ಒಂದೆಲಗ ಕೂದಲಿಗೆ ತುಂಬ ಒಳ್ಳೆಯದು ಜೊತೆಗೆ ಜಟಾ ಮಾಂಸಿ ತುಂಬ ಹೆಲ್ಪ್ ಮಾಡ್ತದೆ ಜಟಾ ಮಾಂಸಿ ಅದರ ಬಗ್ಗೆ ನಾನು ಡೀಟೇಲ್ ಆಗಿ ವೀಡಿಯೋ ಮಾಡಿದ್ದೆ ಆ ವಿಡಿಯೋದ ಲಿಂಕನ್ನು ಕೂಡ ಈ ವಿಡಿಯೋದ ಕೊನದಲ್ಲಿ ಕೊಡ್ತೇನೆ ಯಾರಿಗೆ ಟೆನ್ಷನ್ ಕಾರಣದಿಂದಾಗಿ ಹೇರ್ ಫಾಲ್ ಆಗ್ತಿದೆಯೋ ಅಂಥವರು ಜಟಾಮಾಂಸಿಯ ವೀಡಿಯೋವನ್ನು ನೋಡ್ಕೊಳ್ಬಹುದು ಇನ್ನು ಎಂಟನೇದಾಗಿ ಎಂದೇ ಆಗುವಂಥ ಹೇರ್ ಫಾಲ್ ಅದು ಐರನ್ ಡಿಫಿಶಿಯೆನ್ಸಿ ಇರ್ಬೋದು ಜಿಂಕ್ ಡಿಫಿಷಿಯನ್ಸಿ ಇರ್ಬೋದು ಬಯೋಟಿನ್ ಡಿಫಿಷಿಯನ್ಸಿ ಇರ್ಬೋದು ಸೊ ಐರನ್ ಡಿಫಿಷಿಯನ್ಸಿ ಇರುವಂಥವರು ಧಾತ್ರಿ ಲೋಹದಂತಹ ಮಾತ್ರೆಗಳನ್ನು ತೆಗೆದುಕೊಳ್ಬೋದು ಆದರೆ ಅದಕ್ಕಿಂತ ಮೊದಲು ನೀವು ನಿಮ್ಮ ಆಹಾರದಲ್ಲಿ ಸರಿ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಉದಾಹರಣೆಗೆ ಬೂದುಗುಂಬಳ ಒಣದ್ರಾಕ್ಷಿ ಖರ್ಜೂರ ನೆಲ್ಲಿಕಾಯಿಯಂತಹ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡೋದು ಜಿಂಕ್ ಡಿಫಿಷಿಯನ್ಸಿ ಇರುವಂಥವರು ಪಂಪ್ಕಿನ್ ಸೀಡ್ಸ್ ಗೋಡಂಬಿ ಮಾಂಸಾಹಾರವನ್ನು ಸೇವನೆ ಮಾಡಬಹುದು ಸಸ್ಯಾಹಾರಿಗಳಾಗಾದರೆ ನಟ್ಸ್ ತುಂಬ ಹೆಲ್ಪ್ ಆಗುತ್ತೆ ಬಯೋಟಿನ್ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಸಸ್ಯಾಹಾರಿಗಳು ನಟ್ಸನ್ನು ಮಾಂಸಾಹಾರಿಗಳು ಮೊಟ್ಟೆಯನ್ನು ಸೇವನೆ ಮಾಡಬಹುದು ಇನ್ನು ಒಂಬತ್ತನೆಯ ಕಾರಣ ಅಗ್ನಿ ಅಗ್ನಿಯ ಕೊರತೆಯಿಂದ ಸಮಸ್ಯೆ ಉಂಟಾಗುತ್ತೆ ಸೊ ನಿಮ್ಮ ಡೈಜೆಷನ್ ಪವರ್ ಅಂದರೆ ಜಾಟರ ಅಗ್ನಿಯನ್ನು ಹೆಚ್ಚು ಮಾಡಿಕೊಳ್ಬೇಕು ಅಸ್ಥಿಧಾತ್ವಾಗ್ನಿ ಅಂದರೆ ಅಸ್ಥಿಧಾತುವಿಗೆ ಪೋಷಣೆ ಮಾಡಲಿಕ್ಕೆ ಬೇಕಾದಂತಹ ರಸವನ್ನು ಪಾಚನ ಮಾಡಿ ಅಸ್ಥಿಧಾತುವಿಗೆ ಕೊಡುವಂತಹ ಅಗ್ನಿಯನ್ನು ಸರಿ ಮಾಡಿಕೊಳ್ಬೇಕು ಅದಕ್ಕೆ ಸ್ವಲ್ಪ ಶುಂಠಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚ ಒಂದು ಅರ್ಧ ಚಮಚದಷ್ಟು ಭದ್ರಮುಷ್ಟಿಯ ಪುಡಿ ಗ್ರಂಥಿ ಅಂಗಲಿ ಸಿಗುತ್ತೆ ಅದನ್ನು ಮೂರನ್ನು ಸಿಹಿ ಹಾಕಿ ಎರಡು ಲೋಟ ನೀರು ಹಾಕಿ ಅರ್ಧ ಲೋಟಕ್ಕೆ ಬತ್ತಿಸಿ ದಿನಕ್ಕೊಮ್ಮೆಯಂತೆ ಇಪ್ಪತ್ತೊಂದು ದಿನಗಳ ಕಾಲ ಆಹಾರದ ಮೊದಲು ಕುಡಿದರೆ ತುಂಬ ಹೆಲ್ಪ್ ಆಗುತ್ತೆ ಯಾಕೆ ಅಂದರೆ ಇವು ಧಾತ್ವಾಗ್ನಿಯನ್ನು ಅಥವಾ ಅಗ್ನಿ ಚೆನ್ನಾಗಿ ಬಲಗೊಳ್ಳಲಿಕ್ಕೆ ಹೆಲ್ಪ್ ಮಾಡ್ತವೆ ಇನ್ನು ಹತ್ತನೆಯ ಕಾರಣ ಬೇರೆ ಬೇರೆ ಹಾರ್ಮೋನ್ಗಳಲ್ಲಿ ಆಗುವಂಥ ವ್ಯತ್ಯಾಸ ಅದು ನಾವು ಪುರುಷರಲ್ಲಿ ಡಿ ಎಚ್ ಡಿ ಹೆಚ್ಚಾದರೆ ಆಗುತ್ತೆ ಅಂತ ಹೇಳ್ತೇವೆ ಅಂದರೆ ಅದು ಒಂಥರ ಹಾರ್ಮೋನ್ ಟೆಸ್ಟೋಸ್ಟೆರಾನ್ ಡಿ ಎಚ್ ಡಿ ಆಗಿ ಕನ್ವರ್ಟ್ ಆಗುತ್ತೆ ಅದಕ್ಕೆ ಡಿ ಎಚ್ ಡಿ ಬ್ಲಾಕರ್ಸ್ ಅಂತ ಮಾತ್ರೆಗಳನ್ನು ಕೊಡ್ತಾರೆ ಆದರೆ ಅಂಥವುಗಳಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹಾಗಾಗಿ ನಾವು ನಮ್ಮ ಸರಿಯಾಗಿ ಇಟ್ಕೊಳ್ಬೇಕು ಮಹಿಳೆಯರಲ್ಲಿ ಪೀರಿಯಡ್ ಸ್ಟಾಪ್ ಆದ ನಂತರ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಲೆವೆಲಲ್ಲಿ ಕಡಿಮೆ ಆಗೋದರಿಂದ ಹೇರ್ ಫಾಲ್ ಹೆಚ್ಚಾಗುತ್ತೆ ಅಂಥ ಸಂದರ್ಭದಲ್ಲಿ ಶತಾವರಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಶತಾವರಿಯನ್ನು ಬೆಳಗ್ಗೆ ಅರ್ಧ ಚಮಚ ರಾತ್ರಿ ಅರ್ಧ ಚಮಚ ಆಹಾರದ ಮೊದಲು ಹಾಲಿಗೆ ಹಾಕ್ಕೊಂಡು ಕುಡಿದ್ರೆ ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ ಅದರ ಬಗ್ಗೆ ನಾನು ಶತಾವರಿಯ ಬಗ್ಗೆ ಮೊನ್ನೆಯಷ್ಟೇ ವಿಡಿಯೋ ಮಾಡಿ ಹೇಳಿದ್ದೇನೆ ಶತಾವರಿ ಡಾಕ್ಟರ್ ವಿನಾಯಕ ಹೆಬ್ಬಾರನ್ನು ಸರ್ಚ್ ಮಾಡಿದರೆ ನಿಮಗೆ ಆ ವಿಡಿಯೋ ಸಿಗುತ್ತೆ ಇನ್ನು ಕೆಲವು ರೋಗಗಳ ಕಾರಣದಿಂದಾಗಲೂ ಕೂಡ ಹೇರ್ ಫಾಲ್ ಆಗುತ್ತೆ ಆ ರೋಗಗಳನ್ನು ಗುಣ ಮಾಡಿಕೊಂಡ ನಂತರ ಈ ಹೇರ್ ಫಾಲ್ ಸಮಸ್ಯೆ ಗುಣ ಆಗುತ್ತೆ ಹಾಗಾಗಿ ನಾನು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಲವಾರು ರೋಗಗಳಿವೆ ಇನ್ನು ಹತ್ತನೆಯ ಕಾರಣ ದೊಡ್ಡ ಕಾರಣ ಅಂತಂದರೆ ಈ ಕೂದಲಿಗೆ ಸ್ಥಾನಿಕವಾಗಿ ಅಥವಾ ಲೋಕಲಿ ನಾವು ಮಾಡುವ ಹಲವಾರು ತಪ್ಪುಗಳು ಮೊದಲನೇದಾಗಿ ಅತಿಯಾದ ಬಿಸಿನೀರಿನ ಸ್ನಾನ ಮಾಡೋದು ಆ ಥರ ಮಾಡಿದಾಗ ಸಹಜವಾಗಿ ಹೆಚ್ಚೆಚ್ಚು ಹೇರ್ ಫಾಲ್ ಆಗುತ್ತೆ ತಲೆಯ ಮೇಲೆ ಬಿಸಿನೀರಿನ ಸ್ನಾನ ಸರಿಯಲ್ಲ ಉಗುರು ಬೆಚ್ಚಿನ ನೀರನ್ನು ಮಾತ್ರ ನಾವು ತಲೆಗೆ ಹಾಕಬಹುದು ಇನ್ನು ಅತಿಯಾಗಿ ಶ್ಯಾಂಪುವಿನ ಬಳಕೆ ಮಾಡಿದಾಗ ಅಥವಾ ಕಂಡೀಷ್ನರ್ ಅಂತ ಕೆಮಿಕಲ್ಸನ್ನು ಹೆಚ್ಚೆಚ್ಚಾಗಿ ಕೂದಲಿಗೆ ಹಾಕಿದಾಗ ಸಹಜವಾಗಿ ಹೇರ್ ಫಾಲ್ ಹೆಚ್ಚಾಗುತ್ತೆ ಕೂದಲಿಗೆ ಎಣ್ಣೆಯನ್ನು ಹಾಕುವ ರೂಢಿಯನ್ನೇ ಕೆಲವೊಬ್ಬರು ಇಟ್ಕೊಂಡಿರೋದಿಲ್ಲ ಅದು ಕೂಡ ತಪ್ಪು ನಿತ್ಯ ಹಾಕಬೇಕು ಅಂತ ಆಯುರ್ವೇದ ಹೇಳುತ್ತೆ ಆಗೋದಿಲ್ಲ ಅಂದರೆ ವಾರದಲ್ಲಿ ಎರಡು ಮೂರು ದಿನ ಆದರೂ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದು ಯಾಕೆಂದರೆ ಕೊಬ್ಬರಿ ಎಣ್ಣೆಗೆ ತಂಪುನೇ ಗುಣ ಇದೆ ಇಲ್ಲಿ ಪಿತ್ತ ದೋಷವೇ ಹೆಚ್ಚಾಗಿ ಹೇರ್ ಫಾಲ್ ಆಗೋದ್ರಿಂದ ಪಿತ್ತ ದೋಷವನ್ನು ಕಡಿಮೆ ಮಾಡುವಂಥ ಗುಣವನ್ನು ಹೊಂದಿರುವಂಥ ಕೊಬ್ಬರಿ ಎಣ್ಣೆ ಅಥವಾ ಬೇರೆ ಬೇರೆ ರೀತಿಯ ಆಯುರ್ವೇದ ತೈಲಗಳನ್ನು ನೀವು ಹಚ್ಚೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಇಂಥ ಕಾರಣಗಳಿಂದ ಹೇರ್ ಫಾಲ್ ಆಗ್ತಿದೆ ಅಂದರೆ ಹರ್ಬಲ್ ಹೆಡ್ ಪ್ಯಾಕ್ ನೀವು ಮಾಡ್ಕೊಳ್ಬೋದು ಅದರ ಬಗ್ಗೆ ಆದಷ್ಟು ಬೇಗ ನಾನು ವೀಡಿಯೋ ಮಾಡಿ ಹೇಳ್ತೇನೆ ನಿಮಗೆ ಆ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನರಿಗೆ ಅದ್ರ ಬಗ್ಗೆ ಆಸಕ್ತಿ ಇದೆ ಅಂತ ನಾವು ನಮ್ಮ ಪೇಷಂಟ್ಸಿಗೆ ಕೂಡ ನಾನು ತಯಾರು ಮಾಡಿಕೊಡ್ತೇನೆ ಸೊ ಅದನ್ನು ಆ ಫಾರ್ಮುಲಾವನ್ನು ನಾನು ನಿಮಗೆ ಹೇಳ್ತೇನೆ ನೀವು ಮನೆಯಲ್ಲಿ ಖಂಡಿತ ಮಾಡ್ಕೊಳ್ಬೋದು ಸೊ ಅಂತಹ ಒಂದು ಹರ್ಬಲ್ ಹೆಡ್ ಪ್ಯಾಕ್ ಪೌಡರನ್ನು ರೆಡಿ ಮಾಡಿಟ್ಕೊಂಡು ವಾರಕ್ಕೊಂದಿನ ಹೆಡ್ ಪ್ಯಾಕ್ ಮಾಡಿದರೆ ಎಲ್ಲ ರೀತಿಯಲ್ಲೂ ತುಂಬ ಅದ್ಭುತವಾಗಿ ಕೆಲಸ ಆಗುತ್ತೆ ಆ ಥರ ಮಾಡಿಕೊಂಡು ನೀವು ನಿಮ್ಮ ಹೇರ್ ಕೇರ್ ಚೆನ್ನಾಗಿರೋ ಥರ ನೋಡ್ಕೊಳ್ಬೋದು ಸೊ ಕೂದಲಿಗೆ ಎಣ್ಣೆ ಹಚ್ಚೋದು ಮತ್ತು ಕೂದಲಿಗೆ ಅತಿಯಾಗಿ ಬಿಸಿನ ಸ್ನಾನ ಮಾಡದೇ ಇರೋದು ಅತಿ ಹೆಚ್ಚು ಕೆಮಿಕಲ್ ಆಗಿ ಅದರ ಕೆಮಿಕಲ್ ಅದ್ರ ಮೇಲೆ ಬೀಳದೇ ಇರೋ ಥರ ನೋಡಿಕೊಳ್ಳೋದು ಜೊತೆಗೆ ಈ ಥರ ಹೆಡ್ ಪ್ಯಾಕ್ ಥರ ಮಾಡಿ ಆ ಕೂದಲನ್ನು ಶುಭ್ರವಾಗಿ ಇಟ್ಕೊಳ್ಳೋದು ಈ ಥರ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಕೆಲವು ಆಸನಗಳು ತಲೆ ಕೆಳಗೆ ಮಾಡಿ ಮಾಡುವಂಥ ಆಸನಗಳು ಶೀರ್ಷಾಸನವನ್ನೇ ಹಾಕಬೇಕು ಅಂತಿಲ್ಲ ನಾನು ನಾವೀಗ ಫೋಟೋದಲ್ಲಿ ತೋರಿಸ್ತಾ ಇರುವಂಥ ಆಸನ ಥರ ನೀವು ಸುಮ್ಮನೆ ಮನೆಯಲ್ಲಿ ತಲೆಯನ್ನು ಕೆಳಗಡೆ ಹಾಕಿ ಸುಮ್ಮನೆ ತಲೆಯನ್ನು ಉಜ್ಜಿದರೂ ಸಾಕಾಗುತ್ತೆ ಒಟ್ಟಿನಲ್ಲಿ ನಾವು ತಲೆ ಕೆಳಗೆ ಹಾಕಿ ಮಾಡುವಂಥ ಒಂದಿಷ್ಟು ಆಸನಗಳನ್ನು ಮಾಡಲೇಬೇಕು ನಮಸ್ಕಾರದಲ್ಲಿಯೂ ಕೂಡ ಒಮ್ಮೆ ಆ ಥರದ ಒಂದು ಪದ್ ಇದು ಆಸನ ಬರುತ್ತೆ ಅಂತ ಆಸನವನ್ನು ನಾವು ರೂಢಿ ಇಟ್ಕೊಂಡಿರಬೇಕು ಇನ್ನು ಮುದ್ರೆಗಳು ನೀವು ನಿಮ್ಮ ಯೋಗ ಗುರುಗಳ ಹತ್ರ ಹೋಗಿ ಮುದ್ರೆಗಳ ಬಗ್ಗೆ ತಿಳ್ಕೊಳ್ಬೋದು ಆದರೆ ಆ ಮುದ್ರೆಗಳ ಹೆಸರನ್ನು ನಾನು ಹೇಳ್ತೇನೆ ನೀವು ಅದರ ಬಗ್ಗೆ ಸ್ಟಡಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಪೃಥ್ವಿ ಮುದ್ರೆ ವಾಯು ಮುದ್ರೆ ಚಿನ್ ಮುದ್ರೆ ಪ್ರಸನ್ನ ಮುದ್ರೆ ಮತ್ತು ಪ್ರಾಣ ಮುದ್ರೆ ಈ ಐದು ಮುದ್ರೆಗಳನ್ನು ಕನಿಷ್ಠ ಒಂದು ಐದೈದು ನಿಮಿಷ ಹಾಕಿದರೂ ನಿಮಗೆ ಹೆಲ್ಪ್ ಆಗುತ್ತೆ ಇವುಗಳ ಬಗ್ಗೆ ಡೀಟೇಲ್ಸನ್ನು ನೀವು ಯೂಟ್ಯೂಬಲ್ಲೋ ಅಥವಾ ಗೂಗಲ್ ಸರ್ಚ್ ಮಾಡಿಯೋ ತಿಳ್ಕೊಳ್ಬಹುದು ನಾನು ನೆನಪಿನ ಶಕ್ತಿ ಹೆಚ್ಚಾಗಲಿಕ್ಕೆ ಮೂಳೆ ಸ್ಟ್ರಾಂಗ್ ಆಗಲಿಕ್ಕೆ ಒಂದಿಷ್ಟು ಆಹಾರ ಪದಾರ್ಥಗಳ ಲಿಸ್ಟನ್ನು ಬೇರೆ ಬೇರೆ ವಿಡಿಯೋದಲ್ಲಿ ಹೇಳಿದ್ದೆ ಅದೇ ರೀತಿ ಕೂದಲಿಗೆ ಅಂತ ಇರುವಂಥ ಒಂದು ಲಿಸ್ಟನ್ನು ಸಾಧ್ಯ ಆದಷ್ಟು ಬೇಗ ಕೊಡ್ತೇನೆ ಆ ವಿಡಿಯೋವನ್ನು ಕೂಡ ನೋಡಿ ನಿಮ್ಮ ಕೂದಲಿನ ಆರೋಗ್ಯವನ್ನು ಹೆಚ್ಚು ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು